ಸಾರಾ ಮಹೇಶ್ ಅವರು ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ಸಿದ್ದರಾಮಯ್ಯ ಅವರ ಹೇಳಿಕೆಗಳು ನಿನ್ನೆ ನಿಮ್ಮ ಗಮನಕ್ಕೆ ಬಂದಿದೆ ಅನ್ಕೊಳ್ತೀನಿ. ಬಂದಿದೆ ಸರ್, ರಾತ್ರಿ ನೋಡಿದೆ ಟಿವಿನಲ್ಲಿ. ಓಕೆ, ನಮಗೂ ಕೂಡ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ರು, ಮತ್ತೆ ಈ ಮೈಸೂರು ಜಿಲ್ಲೆಯವರಾಗಿ 5 ವರ್ಷ ಮುಖ್ಯಮಂತ್ರಿಯಾಗಿ ಪೂರೈಸಿದ್ರು ಅನ್ನೋದು ಒಂದು ಸಮಾಧಾನ ಇತ್ತು. ಓಕೆ, ಕೇಳಿಸ್ತಾ ಇದೆಯಾ ವಿಜಯ್ ಅವರೇ? ಹೇಳ್ತಾ ಕೇಳಿ ಹೇಳಿ ಸರ್, ಮುಂದುವರಿಸಿ, ಕೇಳಿಸ್ತಾ ಇದೆ. ಹಲೋ. ಆದರೆ ಇಡೀ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾವು ನೋಡಿದ್ರೆ ಹೈಯೆಸ್ಟ್ ಸಾಲ ಮಾಡಿರೋ ಮುಖ್ಯಮಂತ್ರಿ ಯಾರು ಇದ್ರೆ ಸಿದ್ದರಾಮಯ್ಯನವರು. ಓಕೆ, ನಾನು ಹೇಳ್ತಾ ಇಲ್ಲ, ಇದು ರೆಕಾರ್ಡ್ ತೆಗೀರಿ. ನಾವು ಟೀಕೆ ಮಾಡಲಿ ಅವರು, ಅವ್ರಿಗೆ ಹಿರಿಯ ರಾಜಕಾರಣಿ ಟೀಕೆ ಮಾಡೋ ರೈಟ್ಸ್ ಇದೆ, ಆದರೆ ಮಾತಾಡುವಂಥ ಸಂದರ್ಭದಲ್ಲಿ ಭಾಷೆ ಮೇಲೆ ಹಿಡ್ತಾ ಇರಬೇಕು. ಸಿದ್ದರಾಮಯ್ಯನವ್ರಿಗಿಂತ ಮುಂಚೆನೆ ಮುಖ್ಯಮಂತ್ರಿ ಆಗಿದ್ದವರು ಕುಮಾರಣ್ಣ. ಆಮೇಲೆ ನಮ್ಮಂಥವ್ರಿಗೆ ಇವರು ಮಾರ್ಗದರ್ಶನ ಮಾಡಬೇಕು. ನಾವೆಲ್ಲ ಇವ್ರನ್ನ ನೋಡ್ತಾ ಇದ್ದೀವಿ, ಕೆಲವು ವಿಚಾರಗಳಲ್ಲಿ ಸಿದ್ದರಾಮಯ್ಯನವ್ರನ್ನ ಒಪ್ತೀವಿ ನಾವು, ಆದರೆ ಇಂಥ ವಿಚಾರಗಳಲ್ಲಿ ವಿರೋಧ ಮಾಡಲೇಬೇಕು. ಟೀಕೆ ಮಾಡಲಿ, ಮಾಡೋದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಹೇಳ್ತಾರೆ ಇದು ತಾಜಲ್ಲೇನ ಮಧ್ಯಾಹ್ನ ಹೋಗಿ ಉಳ್ಕೋತಿದ್ರು ಅಂತ. ಆಯ್ತು, ಈಗ ಸಿ ಎಂ ಆಗಿದ್ರಲ್ಲ ಕುಮಾರಣ್ಣರವರು, ಮುಖ್ಯಮಂತ್ರಿ ಮನೇಲಿ ಯಾರಿದ್ರು ಸ್ವಾಮಿ? ಅವರೇ ಹೇಳಿ. ಓಕೆ, ಈಗ ನೀವು ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿದ್ರಿ, ನೀವು ಹಿರಿಯರು, ನಿಮ್ಮನ್ನ ಬಂದು ನಾವು ಖಾಲಿ ಮಾಡಿ ಕೊಡಿ ಅಂತ ಕೇಳಕ್ಕಾಯ್ತದ? ಯಾವಾಗ ಮುಖ್ಯಮಂತ್ರಿಗಳ ಮನೇಲಿ ನೀವು ವಾಸ ಇದ್ರಿ? ನಾವು ಯಾವಾಗಾರ ರೆಸ್ಟ್ ಬೇಕು ಅಥವಾ ಏನಾದರೂ ಅರ್ಜೆಂಟ್ ಏನಾದ್ರು ವಿಚಾರ ಮಾತಾಡಬೇಕು ಅಂದಾಗ ಒಂದು 5 ನಿಮಿಷ ಒಂದು 1/4 ಕಿಲೋಮೀಟರ್ ಇದ್ರು ಅಲ್ಲಿಗೆ ಹೋಗ್ತಿದ್ರು. ತಪ್ಪ ಆ ವೈಯಕ್ತಿಕ ವಿಚಾರಗಳನ್ನ ನೀವು ಟೀಕೆ ಮಾಡುವಾಗ ನಿಮ್ಮನ್ನ ತುಂಬಾ ಜನ ಈ ರಾಜ್ಯದಲ್ಲಿ ಫಾಲೋ ಮಾಡ್ತಾರೆ. ಅಲ್ಲ ಸರ್, ಈಗ ಮತ್ತೊಂದವರು ಹೇಳಿರೋದು ಒಳ ಒಪ್ಪಂದ, ಕಾಂಗ್ರೆಸ್ ಮತ್ತೆ JDS ಒಳ ಒಪ್ಪಂದ ಮಾಡಿಕೊಂಡ್ರು, ನನ್ನನ್ನ ಸೋಲಿಸಿದ್ರು. ಒಂದು ವೇಳೆ ನಾನು ಬಾದಾಮಿಗೆ ಹೋಗದೆ ಹೋಗಿದ್ದಿದ್ರೆ ನನ್ನ ವಿಷಯ ಕತ್ತಲಾಗ್ತಿತ್ತು ಅಂತ ಹೇಳ್ತಾರೆ ಸರ್. ಒಂದು ನಿಮಿಷ, ಸಿದ್ದರಾಮಯ್ಯನವರು ಇದು ಮೊದಲನೇ ಸಾರಿ ಎಲ್ಲ ಸೋತಿರೋದು, ಹಿಂದೆ ಸೋತಿಲ್ವಾ? ಈ ರಾಜ್ಯದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಸೋತಿಲ್ವಾ? ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವ್ರು ಸೋತಿಲ್ವಾ? ಚುನಾವಣೆನ ಸೋಲು ಗೆಲುವಾಗಿ ತಗೋಬೇಕು, ಚುನಾವಣೆನೆ ಸಂಚು. ನೀವು ಲೋಕಸಭೆನಲ್ಲಿ ಏನ್ ಮಾಡಿದ್ರು? ನಿಮ್ ಕಾರ್ಯಕರ್ತರು ದೇವೇಗೌಡರನ್ನ ಸಂಚ್ ಮಾಡಿ ಸೋಲಿಸ್ಲಿಲ್ವಾ? ನಿಖಿಲ್ ಕುಮಾರಸ್ವಾಮಿ ಸಂಚ್ ಮಾಡಿ ಸೋಲಿಸ್ಲಿಲ್ವಾ? ನಾವೇನಾರ ಹೇಳ್ತಾ ಇದೀವ ಅಂದ್ರೆ? ಈಗ ನೀವು ಹೇಳ್ತಾ ಇರೋದು ದೇವೇಗೌಡರು ಮತ್ತೆ ನಿಖಿಲ್ರ ಸೋಲಿಗೆ ಕಾಂಗ್ರೆಸ್ ಕಾರಣ ಅಂತ ಹೇಳ್ತಿದ್ದೀರಿ. ಇದು ದೇಶದ ಜನಕ್ಕೆ ಗೊತ್ತಿಲ್ವಾ? ನಿಮ್ ಕಾಂಗ್ರೆಸ್ ಲೀಡರ್ಗಳು ಯಾರ್ಯಾರು ಕೆಲಸ ಮಾಡಿದ್ರು, ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡಿದ್ ಮತ್ತೆ ಏನ್ ತಗೊಂಡಿದ್ದಾರೆ? ಅಲ್ಲ ಅಂದ್ರೆ ಈ ಸಂದರ್ಭದಲ್ಲಿ ಈಗ ಮತ್ತೆ ಅವರ ಕ್ಷೇತ್ರದಲ್ಲಿ ಈ ರೀತಿ ಆರೋಪಗಳು ಯಾಕೆ ಮಾಡಿದ್ರು ಹಾಗಿದ್ರೆ ಸಿದ್ದರಾಮಯ್ಯನವರು ಅಂತ? ಸರ ಮಹೇಶ್ ಅವರೇ ನೋಡಿ, ಅದನ್ನೇ ನಾನು ಹೇಳ್ತಾ ಇರೋದು. ಅವರು ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅವರು ನೀವು ಆರೋಪ ಮಾಡುವಂತ ಸಂದರ್ಭದಲ್ಲಿ ಚುನಾವಣೆನ ಸೋಲು ಗೆಲುವು ಮಾಮೂಲಿ ರಾಜಕಾರಣಿಗಳಿಗೆ, ಅದನ್ನ ನೀವು ಅದ್ ಮರೀರಿ. ನೀವು ಟೀಕೆ ಮಾಡ್ಬೇಕಾ ಕುಮಾರಣ್ಣರು ಟೀಕೆ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ಮಾತಾಡುವಂತ ಸಂದರ್ಭದಲ್ಲಿ ನಿಮ್ ಭಾಷೆ ಮೇಲೆ ಬೇರೆಯವ್ರಿಗೆ ಅದು, ಈಗ ನಮ್ಮಂತವ್ರು ನಿಮ್ಮನ್ನ ಫಾಲೋ ಮಾಡ್ತಾ ಇದೀವಿ, ನಾವು ಅದೇ ತರ ಮಾತಾಡ್ಕೊಂಡು ಹೋದ್ರೆ ರಾಜಕಾರಣ ಈಗಲೇ ಕುಲುಷಿತ ಆಗಿದೆ, ಈಗಲೇ ಜನ ನಮ್ಮನ್ನ ಬೇರೆ ತರ ನೋಡ್ತಾರೆ, ಇನ್ನೂ ಅಸಹ್ಯವಾಗಿ ನೋಡ್ತಾರೆ. ಅದೇನು ಪದ ಗಿರಾಕಿ, ಆಮೇಲೆ ಸಿಂಗಲ್ ವರ್ಡು. ಕುಮಾರಣ್ಣರವ್ರನ್ನು ಆ ಥರ ಮಾತಾಡಲ್ಲ ಇವ್ರನ್ನ ನಾವ್ಯಾರು, ಅವ್ರಿಗೂ ಹೇಳ್ತೀವಿ ನಾವು, ಅವರು ಆ ಥರ ಮಾತಾಡಿದ್ರೆ ನಿಮ್ಮ ಬಗ್ಗೆ ಗೌರವ ಇದೆ. ಓಕೆ, ಅಂದ್ರೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಶಾಸಕರನ್ನೆಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ರೆ, ವಿಶ್ವಾಸಕ್ಕೆ ತಗೊಂಡಿದ್ರೆ ಆ ರೀತಿ ಆಗ್ತಾ ಇರಲಿಲ್ಲ, ಅದನ್ನ ಬಿಟ್ಟು ಹೋಟ್ಲಲ್ಲಿ ಕೂತ್ಕೊಂಡ್ರು ಆಸಾಮಿ ಅದ್ರಿಂದ ಸರ್ಕಾರ ಬಿತ್ತು ಅಂತ ಹೇಳ್ತಾರೆ. ಯಾವ ತರ ನೋಡ್ಕೋಬೇಕು ಸರ್ ಶಾಸಕರನ್ನ, ಅದನ್ನ ಹೇಳ್ಕೊಡ್ಬೇಕು ಅವರು.
ಯಾವ ಸಮನ್ವಯ ಸಮಿತಿ ಅಧ್ಯಕ್ಷ ನೀವೇ ಆಗಿದ್ರಲ್ಲ, ಯಾವ ತರ ಶಾಸಕರನ್ನ ನೋಡ್ಕೋಬೇಕು ಅಂತ ಹೇಳ್ಕೊಡಿ ಏನಿ ಹೇಳ್ಕೊಡ್ಬೋದಿತ್ತಲ್ಲ ಅವ್ರೆ. ಅವ್ರಿಗೂ ಗೊತ್ತು, ಅವ್ರಿಗೂ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಬೆಳಗ್ಗೆಯಿಂದನೇ ಯಾರ್ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಈಗಲೂ ನಮಗೆ ಸಿದ್ದರಾಮಯ್ಯನವರೇ ಅಂತ ಹೇಳಿದ್ರಲ್ಲ, ನೀವು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಏನು ಕ್ರಮ ತಗೊಂಡ್ರಿ? ನಾವು ಇವತ್ತು ಗೌರವಿಸ್ತೀವಿ ನಿಮ್ಮನ್ನ, ನೀವು ನಮಗೆ ನಿಮ್ಮ ಕಾಂಗ್ರೆಸ್ ಪಕ್ಷ ನಮಗೆ ಸಹಕಾರ ಕೊಡ್ತು, ನಾವು ನಿಮಗೆ ಸಹಕಾರ ಕೊಟ್ಟು ಮುಖ್ಯಮಂತ್ರಿ ಆದ್ರಿ, ಮುಖ್ಯಮಂತ್ರಿ ಕುಮಾರಣ್ಣರವ್ರು ಆದರು. ಆದರೆ ಅವತ್ತು ದೇವೇಗೌಡರು ಕಾಂಗ್ರೆಸ್ನವ್ರ ಮನೆಗೆ ಹೋಗಿರಲಿಲ್ಲ, ಕುಮಾರಸ್ವಾಮಿ ಅವ್ರು ಕಾಂಗ್ರೆಸ್ ಮನೆಗೆ ಹೋಗಿರಲಿಲ್ಲ, ಕಾಂಗ್ರೆಸ್ನವ್ರು ಬರೇ ಬಂದಿದ್ದು ದೇವೇಗೌಡರ ಮನೆ ಬಾಗಿಲಿಗೆ. ಆದರೆ ನಾವು ಅವ್ರಿಗೆ ಗೌರವಿಸ್ತೀವಿ, ನಾವು ಅದ್ರ ಬಗ್ಗೆ ಏನು ಟೀಕೆ ಮಾಡಲ್ಲ. ಕೇಂದ್ರದವ್ರನ್ನ ಗೌರವಿಸ್ತೀವಿ, ರಾಜ್ಯದಲ್ಲೂ ಅನೇಕ ನಾಯಕರುಗಳಿದ್ದಾರೆ ಅವರನ್ನು ಗೌರವಿಸ್ತೀವಿ. ಆದರೆ ಕುಮಾರಸ್ವಾಮಿ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ವೈಯಕ್ತಿಕ ಭಿನ್ನಾಭಿಪ್ರಾಯ ರಾಜಕಾರಣದಲ್ಲಿ ಇದೆ ಎನ್ನುವಂಥದ್ದು ರಾಜ್ಯದಲ್ಲಿ ಜನಜನಿತ ಆಗಿದೆ. ಆದ್ರೆ ಮನಸ್ಸಿಲ್ಲದ ಮನಸ್ಸಲ್ಲಿ ಒಪ್ಕೊಂಡ್ರು ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಕ್ಕೆ. ಅಲ್ಲಲ್ಲ, ಅವ್ರೇನ್ ಹೇಳ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಅವತ್ತು ನಾವು ಮೈತ್ರಿಗೆ ಒಪ್ಪಲಿಲ್ಲ ಅಂದ್ರೆ ಮುಖ್ಯಮಂತ್ರಿನೇ ಆಗ್ತಾ ಇರ್ಲಿಲ್ಲ ಕುಮಾರಸ್ವಾಮಿ ಅವರು, ನಾವು ಆಗ ಒಪ್ಪಿ ಆಮೇಲೆ ನಾವೇ ಸರ್ಕಾರ ಬೆಳೆಸುವಂತದ್ದೇನಿತ್ತು ಅಲ್ಲ. ಅವತ್ತು ಅವ್ರು ಒಪ್ಪಿರ್ಲಿಲ್ಲ, ಹೈಕಮಾಂಡ್ ಹೈಕಮಾಂಡ್ ಡೈರೆಕ್ಷನ್ ಏನಿದೆ ಅದ್ರ ಮೇಲೆ ಅವ್ರು ಒಪ್ಕೊಂಡ್ರು. ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ಡೈರೆಕ್ಷನ್ ಕೊಡ್ತು ಅದಕ್ಕೆ ಒಪ್ಕೊಂಡ್ರು. ಅಲ್ಲ, ಅವ್ರು ಹೇಳೋದು ನಾನು ಬೇಡ ಅಂತ ಅಟ್ಟ ಹಿಡಿದು ಕೂತಿದ್ರೆ ಅವತ್ತೇ ಕುಮಾರಸ್ವಾಮಿ ಅವರು ಸಿಎಂ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಈ ನೋಡಿ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಮೈಸೂರಿನಲ್ಲಿ ಚುನಾವಣೆಯಲ್ಲಿ ಸೋತಿದ್ರು, ಬಾದಾಮಿನಲ್ಲಿ ಗೆದ್ದಿದ್ರು. ಹೌದು, ಅವರು ಹಠ ಮಾಡದಿದ್ರೆ ಆಯ್ತು, ಲೋಕಸಭೆ ಚುನಾವಣೆ ಆದ್ಮೇಲೆ ಏನ್ ನಡೀತು ಅಂತ ಅವ್ರನ್ನ ಬಹಿರಂಗಪಡಿಸಿ ಡೆಲ್ಲಿನಲ್ಲಿ. ರಾಹುಲ್ ಗಾಂಧಿ ಮುಂದೆ ಏನ್ ಹೇಳಿದ್ರು ಅಂತ ಹೇಳ ಕೇಳಿ ಸಿದ್ದರಾಮಯ್ಯನವ್ರನ್ನ. ಅಂದ್ರೆ ಸರ್, ಈಗ ಸರ್ಕಾರ ಬೀಳಿಸ್ಬಿಟ್ಟು ಅವರೇ ಬಿಜೆಪಿ ಜೊತೆ ಹೋಗೋದಕ್ಕೆ ಸಿದ್ಧ ಆಗ್ಬಿಟ್ಟಿದ್ದಾರೆ ಈಗ ಅನ್ನೋ ರೀತಿ ಅವರ ಹೇಳಿಕೆ. ನಾವು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾ ಇದು ಕಾಂಗ್ರೆಸ್ ಎರಡೂ ಸಮಾನ ಅಂತರದಿಂದನೆ ಕಾಯ್ಕೊಂಡಿದೀವಿ. ಹಾಗಂತ ಎಲ್ಲವನ್ನೂ ವಿರೋಧ ಮಾಡೋಕ್ಕಾಗಲ್ಲ, ಯಾವುದಕ್ಕೆ ಸಹಕಾರ ಕೊಡಬೇಕು ಕೊಡಬೇಕು, ಎಲ್ಲಕ್ಕೂ ವಿರೋಧ ಮಾಡೋಕ್ಕಾಗುತ್ತಾ? ಇವತ್ತು ಎ ಪಿ ಎಂ ಸಿ ಕಾಯ್ದೆನ ಇವತ್ತು ಹೋರಾಟ ಮಾಡ್ತಾ ಇದಾರಲ್ಲ, ಕಾಂಗ್ರೆಸ್ನವರ ಮ್ಯಾನಿಫೆಸ್ಟೋಲ್ ಏನಿದೆ ತೆಗೆದು ನೋಡಿ. ಕಾಂಗ್ರೆಸ್ ಮ್ಯಾನಿಫೆಸ್ಟ್ ತೆಗೆದು ನೋಡಿ ಸರ್ ಏನಿದೆ. ಅಲ್ಲ ಸರ್, ಹಾಗಿದ್ರೆ ಈಗ ನಿನ್ನೆ ಇಷ್ಟೆಲ್ಲ ಮಾತಾಡಿದಾರಲ್ಲ ಏಕಾಏಕಿ ಸಿದ್ದರಾಮಯ್ಯ ಅವರು, ಏನ್ ಉದ್ದೇಶ ಅಂತೀರಿ ಹಾಗಿದ್ರೆ ನಿಮ್ ಪ್ರಕಾರ? ಇಲ್ಲ, ನಾನವ್ರಿಗೆ ಮನವಿ ಮಾಡುವಂತದ್ದು, ಅವರು ಹಿರಿಯ ರಾಜಕಾರಣಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ನಮ್ಮಂಥವ್ರನ್ನೆಲ್ಲ ತಿದ್ದುವಂಥದ್ದು ಅವ್ರಿಗೆ ರೈಟ್ಸ್ ಇದೆ, ಆದರೆ ಭಾಷೆ ಮೇಲೆ ಹಿಡಿತಾ ಇರಲಿ. ನಿಮ್ಮನ್ನ ನಾವು ತುಂಬ ಜನ ಪಕ್ಷ ಯಾವುದೇ ಆದರೂ ಕೂಡ ನಿಮ್ಮನ್ನ ಗೌರವಿಸ್ತೀವಿ. ಓಕೆ, ನೀವು ನಿಮ್ಮ ಥರನೇ ನಮ್ಮನ್ನು ಬೇರೆ ಬೇರೆಯವ್ರು ಮಾತಾಡಿದ್ರೆ ರಾಜಕಾರಣದಲ್ಲಿ ಸೌಹಾರ್ದತೆ ಎಲ್ಲಿರ್ತದೆ? ಸರಿ, ಈಗ ಮತ್ತೊಂದು ಕಡೆ ಸ್ವತಃ ಕುಮಾರಸ್ವಾಮಿ ಅವರು ಹೇಳಿದ್ರು ಸರ್ಕಾರ ಬೀಳುತ್ತೆ ಅಂತ ಗೊತ್ತಿದ್ದು ನಾನು ಅಮೆರಿಕಾಗೆ ಹೋಗಿದ್ದೆ ಅಂತ, ಮತ್ತೆ ಅದನ್ನೇ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ಆ ಬಗ್ಗೆ ಏನು ಹೇಳ್ತೀರಿ? ನೋಡಿ ಸರ್, ಯಾವಾಗ ಇವರು ಬಾಂಬೆಗೆ ಹೋದರು, ಯಾವಾಗ ಇದು ಚರ್ಚೆಗಳೆಲ್ಲ ಪ್ರಾರಂಭ ಆಗಿತ್ತು ನಮ್ಗೆ ಗೊತ್ತಾಗಿತ್ತು. ನಮಗೆ ಒಂದು ತಿಂಗಳು ನೀವು ಹೇಳ್ತಾ ಇದ್ರಲ್ಲ, ಒಂದು ತಿಂಗಳು ಕುಮಾರಣ್ಣರವ್ರು ಮುಖ್ಯಮಂತ್ರಿ ಆದಮೇಲೆ ಪಾರ್ಟಿ ಆಫೀಸಲ್ಲಿ ಬಂದು ಕಣ್ಣೀರು ಹಾಕಿದ್ರಲ್ಲ, ಆಗೇನೆ ಪ್ರತಿ ದಿವಸ ಸಂಜೆ ನಾವು ಶಾಸಕರುಗಳನ್ನ ಕರೆಯೋದು ಮಾತಾಡೋದು ಇದೇ ಕೆಲಸ ಆಯ್ತು. ನಾನು ಹತ್ತಿರದಲ್ಲಿದ್ದವನು, ಓಕೆ, ಆಗ ನಾವು ಹೇಳಿದ್ವಿ. ಆಗ ಕುಮಾರಣ್ಣರವ್ರು ಏನು ಹೇಳಿದ್ರು ಅಂದರೆ, ದಿವಸ ಈ ರೀತಿ ನಾನು ಅನುಭವಿಸೋದ್ರ ಬದಲು ನನಗೂ ಗೊತ್ತಿದೆ ಈ ಥರ ನಾನು ಹಿಂಸೆನಲ್ಲಿ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆಗೋಕ್ಕೆ ನಾನು ಏನು ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ನೋಡಿ, ಒಂದು ಇನ್ಸ್ಪೆಕ್ಟರ್ ವರ್ಗಾವಣೆ, ಒಂದೇ ಒಂದು ಇನ್ಸ್ಪೆಕ್ಟರ್ ವರ್ಗಾವಣೆಗೆ ಒಂದು ತಿಂಗಳು
ಲಿಸ್ಟೇ ಬಿಡುಗಡೆ ಆಗಲಿಲ್ಲ ಆಚೆಗೆ ಒಂದು ಇನ್ಸ್ಪೆಕ್ಟರ್ ವರ್ಗಾವಣೆಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಅಂದ್ರೂ ಆ ಲಿಸ್ಟೇ ಬಿಡುಗಡೆ ಆಗಲಿಲ್ಲ ಒಂದು ತಿಂಗಳು ಆದರೆ ನಾವು ಈಗ ಅಧಿಕಾರ ಅವರು ನಾವು ಇಬ್ರು ಒಟ್ಟಿಗೆ ಮಾಡಿದ್ವಿ ಒಳ್ಳೆ ಸಚಿವರು ಇದ್ರು ಸಹಕಾರ ಕೊಟ್ಟವರು ಇದ್ದಾರೆ ಕಾಂಗ್ರೆಸ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಬೇಡ ನಾವೇನು ಮಾತಾಡಲ್ಲ ಅವ್ರಿಗೆ ಏನಾದ್ರು ಬೇಸರ ಇದ್ರೆ ಮಾತಾಡಲಿ ಆದರೆ ಟೀಕೆಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಭಾಷೆಗಳ ಮೇಲೆ ಹಿಡ್ತಾ ಇರಲಿ ಅಂತೇಳಿ ಮನವಿ ಮಾಡ್ತಾ ಇದ್ದೆ ಓಕೆ ಇನ್ನು ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡ್ತಾ ಹೇಳ್ತಾರೆ ಸಾರಾ ಮಹೇಶ್ ಅವರೇ ಈ ಕೊರಟಗೆರೆಯಲ್ಲಿ ಏನಾಯ್ತು 2013ರಲ್ಲಿ ಅಲ್ಲಿ ಯಾವ ಒಳ ಒಪ್ಪಂದ ನಡೆದಿತ್ತು ಸೊ ಹಾಗಿದ್ರೆ ಅವ್ರ ಪಕ್ಷ ಬಿಡಬೇಕಲ್ವಾ ಅನ್ನೋ ಪ್ರಶ್ನೆ ಎತ್ತಿದಲ್ವಾ ಈಗ ಜಿ ಪರಮೇಶ್ವರನ ಸೋಲಿಸಿದಾಗ ಏನಾಗಿತ್ತು ಅಂತ ಗೊತ್ತಿಲ್ವಾ ಗೊತ್ತಿಲ್ಲದೆ ಇರೋದ ಅಂದ್ರೆ ಸಿದ್ದರಾಮಯ್ಯ ಅವರೇ ಸೋಲಿಸಿರೋದು ಅಂತ ಹೇಳ್ತೀರಾ ನಾನು ಅದೇ ಹೇಳಲ್ಲ ಅವ್ರು ಹೇಳೋ ಅವ್ರು ಹೇಳೋದು ಒಳ ಒಪ್ಪಂದ ಅನ್ನೋದಾದ್ರೆ ಇದನ್ನು ಒಪ್ಕೋಬೇಕಾಯ್ತದೆ ಓಕೆ ಅದರಿಂದ ಅವ್ರು ಹೇಳಿ ನಮ್ಮಂಥವ್ರನ್ನೆಲ್ಲ ಇನ್ನೂ ಚಿಕ್ಕವ್ರನ್ನ ಮಾರ್ಗದರ್ಶನ ಮಾಡಬೇಕು ತಿದ್ದಬೇಕು ನಾವು ತಪ್ಪು ಮಾಡಿದಾಗ ಹೇಳುವಂತ ಶಕ್ತಿ ಇದೆ ಬಟ್ ಅವ್ರು ಹೇಳುವಂತ ಮಾತುಗಳ ಬಗ್ಗೆ ನುಡಿಯುವಂತ ಭಾಷೆ ಮೇಲೆ ಹಿಡ್ತಾ ಇರಲಿ ಥ್ಯಾಂಕ್ ಯು ಸರ್ ಅಲ್ಲ ಸರ್ ಮಹೇಶ್ ಅವರೇ ಈಗ ಓಕೆ ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ ಇದು ಮಾಜಿ ಸಚಿವ ಸಾರಾ ಮಹೇಶ್ ಅವರ ಮಾತು ನಿನ್ನೆ ಸಿದ್ದರಾಮಯ್ಯ ಅವರು ಏನೆಲ್ಲ ಆರೋಪಗಳನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಒಂದಷ್ಟು ಟ್ವೀಟ್ ಅನ್ನು ಮಾಡಿದ್ರು ಇನ್ನು ಸಾರಾ ಮಹೇಶ್ ಅವರು ಈ ರೀತಿ ರಿಯಾಕ್ಟ್ ಮಾಡಿದ್ರು